ನಾವು ನೋಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲಲು ಕಲ್ಲಲಾಗುವಂಥ ಪರಿಸ್ಥಿತಿ ಬಂದಿದೆ. ಇಷ್ಟು ದೌಡು ಬರ್ತೈತೆ ಅಂತೇಳಿ ಬಹುಶಃ ರಾಜ್ಯದ ಜನರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಅಷ್ಟು ದೌಡು ಬಂದಿದೆ ಕಾಂಗ್ರೆಸ್ನವರಂಗೆ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಇವತ್ತು ಅವ್ರಿಗೆ ಕ್ಲಿಯರ್ ಆಗಿದೆ, ಇವತ್ತು ಇದೇ ಗ್ಯಾರಂಟಿ ಭಾಗ್ಯಗಳನ್ನು ಇಟ್ಕೊಂಡು ಹೋದ್ರೆ ನಮಗೇನಾಗೋದಿಲ್ಲ ಅನ್ನೋಂಥದ್ದು ಸ್ಪಷ್ಟತೆ ಆಗಿದೆ. ಯಾಕೆಂದರೆ ಇವತ್ತು ಶಾಸಕರು ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ಡಾಡ್ತಕ್ಕಂಥ ಸಂದರ್ಭದಲ್ಲಿ ಜನ ಕೇಳ್ತಾರೆ ನಮಗೆಲ್ಲರೂ ಕೂಡ ಏನು ಮಾಡ್ತೀರಿ, ಯಾಕೆ ರೋಡ್ ಮಾಡಿಲ್ಲ, ಇನ್ನೂ ಯಾಕೆ ಪ್ರೊಜೆಕ್ಟ್ ತರಾಕತ್ತಿಲ್ಲ, ಏನು ಮಾಡಿಲ್ಲ ಅಂತಕ್ಕಂಥ ಕೇಳುವಂಥದ್ದು ಆಗುತ್ತೆ. ಇವತ್ತು ಆ ಎಲ್ಲ ಕೆಲಸ ಕಾರ್ಯಗಳಿಗೆ ಉತ್ತರ ಯಾರು ಕೊಡಬೇಕು? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಕಾಂಗ್ರೆಸ್ಸಿನ ವಕ್ತಾರ ಅಂತ ಕೆಲವರು ಮಾತಾಡ್ತಾರೆ, ಭಾಳಷ್ಟು ಮಾತಾಡುವಂಥವ್ರು ಭಾಳ ಜನ ಆಗ್ಯಾರ, ಒಬ್ಬರಿಬ್ಬರಾಗಿದ್ದಾರೆ, ವಕ್ತಾರಾಗಿ ಮಾತಾಡಕತ್ತಾರ. ಅವ್ರು ಇವತ್ತಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಫಸ್ಟ್ ಬಿ ಜೆ ಪಿ ಒಳಗೆ ನಾಯಕತ್ವ ಇಲ್ಲ, ಬಿ ಜೆ ಪಿ ಒಳಗೆ ಲೀಡರ್ಶಿಪ್ ಇಲ್ಲ ಅಂತ ಹೇಳೋರು ಕಾಂಗ್ರೆಸ್ ನಿಮಗೆ 135 ಮಂದಿ ಕೊಟ್ಟಾಗೋ ಸದ್ಯಕ್ಕೆ ನಿಮ್ಗೆ ಅಳಗಾಡಕತ್ತೈತಲ್ಲ, ತಳನ ಅಳಗಾಡುವಂಥ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಅವರೆಲ್ಲರೂ ಮಾಡಲಿ. ಮತ್ತೆ ಕಾಂಗ್ರೆಸ್ನಾಗಿ ಹೊಸಾಗಿ ಆಗಿದ್ದಾರೆ, ವಕ್ತಾರಾಗಿದ್ದಾರೆ, ಪೋಸ್ಟ್ ಔಟ್ ಮಾಡಕತ್ತಾರೆ, ಅವರೆಲ್ಲ ಉತ್ತರ ಕೊಡಲಿ. ಇದಕ್ಕೆ ಮುಂದಿನ ನಿರ್ಮಾಣ ಭಾರತೀಯ ಜನತಾ ಪಾರ್ಟಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನಾವೇನು ಹೋರಾಟ ಮಾಡಬೇಕು ಮಾಡ್ತೇವೆ. ಈಗಾಗಲೇ ಬರ ಬಿದ್ದಂಥ ಸಂದರ್ಭದಲ್ಲಿ ನಾವು 18 ತಂಡಗಳನ್ನು ಮಾಡಿ ರಾಜ್ಯದಲ್ಲಿ ಪ್ರವಾಸವನ್ನು ನಾವು 10ನೇ ತಾರೀಕು ಒಳಗಡೆ ನಾವು ಮುಗಿಸಬೇಕಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನಳಿನ್ ಕುಮಾರ್ ಅವರು, ಬಸವರಾಜ ಬೊಮ್ಮಾಯಿ ಅವರು ಆದಿಯಾಗಿ ಕಾರಜೋಳ ಅವರು, ಈ ರೀತಿ ಎಲ್ಲ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಈ ರೀತಿ ಎಲ್ಲ ತಂಡಗಳ ರಚನೆಯನ್ನು ಮಾಡಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಎಲ್ಲ ತಂಡಗಳು ಆಯಾ ಜಿಲ್ಲೆಗಳ ಪ್ರವಾಸವನ್ನು ಮಾಡ್ತಾಯಿದ್ದೇವೆ. ಧಾರವಾಡ ಜಿಲ್ಲೆಗೆ ಪ್ರವಾಸಕ್ಕೆ ನಾವು ಮತ್ತು ಗೋವಿಂದ ಕಾರಜೋಳ ಅವರು ಸೇರಿಸಿ 5ನೇ ತಾರೀಕಿಗೆ ಈಗಾಗಲೇ ಸಮಯ ನಿಗದಿ ಮಾಡಿದ್ದೇವೆ. ಎಲ್ಲೆಲ್ಲಿ ಬರಗಾಲದ ಬಗ್ಗೆ ದೊಡ್ಡ ಛಾಯ ಆಗಿದೆ ಅದರ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಸಂಬಂಧಪಟ್ಟರಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಪ್ರಯತ್ನ ನೋಡಿ. ಇವತ್ತು ನಾವು ಅದ್ರ ಬಗ್ಗೆ ಹೇಳಿದ್ದೇವೆ. ಅಲ್ಲಿಯ ಜನರ ಕೂಗು ಏನಿದೆ, ಆ ಕೂಗು ಭಾಳ ವರ್ಷಗಳಿಂದ ಈ ಕೂಗಿತ್ತು, ಆ ಕೂಗಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಭಿನ್ನಮತ ಈ ಲೋಕಲಲ್ಲೂ ಕೂಡ ಭಿನ್ನಮತ ಆಗ್ತಿದೆ. ಅಬ್ಬಯ್ಯ ಅವರು ಕೆಲವೊಂದಿಷ್ಟು ಕಾರ್ಪೊರೇಟರ್ ಬಿ ಜೆ ಪಿ ಅವರ ಜೊತೆ ಕೈ ಜೋಡಿಸಿದಾರ, ಅವ್ರನ್ನ ಬೆಳೆಯಕ್ಕೆ ಬಿಡಲ್ಲ, ನಾನು ಮುಗಿಸ್ತೀನಿ ಅಂತ ನೇರವಾಗಿ ಮಾತಾಡ್ತಾರ ಒಬ್ಬ ಶಾಸಕರಾಗಿ. ಅದಕ್ಕೆ ವಕ್ತಾರ ಉತ್ತರ ಕೊಡ್ಬೇಕು. ಅದಕ್ಕೆ ನಿಮ್ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದಾರ ನೋಡ್ರಿ, ಆ ತರ ಯಾರು ನಮ್ ಕೂಡ ಕೈ ಜೋಡಿಸಿದ್ದಂಕರಿಲ್ಲ. ಅಲ್ಲೇನು ನಮ್ಮ ಕಡೆ ಯಾರೂ ಆ ಥರ ಆಗಿಲ್ಲ. ಎಲ್ಲಿನೂ ಕೂಡ ಎಲ್ಲಿ ಸಮಸ್ಯೆ ಆಗಿದೆ ಅವ್ರಿಗೆ ಸಮಸ್ಯೆ ಆಗಿತ್ತು ಅಂದರೆ ಅವ್ರು ಹೇಳಿದ್ದಾರೆ. ಈಗ ಅವರು ಭಾಳ ಸ್ಪಷ್ಟವಾಗಿ ಪ್ರಸಾದ್ ಅಭಿಯವರು ಅವರ ಪಕ್ಷದ ವೇದಿಕೆಯಲ್ಲೇ ತಿಳಿಸಿದ್ದಾರೆ. ಅದನ್ನು ಅವ್ರ ಪಕ್ಷದ ಅವರ ಪಕ್ಷದ ಆಂತರಿಕ ವಿಚಾರ, ನಾನು ಯಾವುದು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಶ್ನೆ ಇಲ್ಲ. ಅವರ ಆಂತರಿಕ ವಿಚಾರ ಅಂತ ತಿಳಿಸಿದ್ರು ಅವ್ರ ಪಕ್ಷದ ಅಲ್ಲ. ನೋಡಿ, ನಾನು ಹೇಳ್ತಾ ಇರೋದು ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್ ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪೂನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿ ಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್ ನ್ಯೂ ವೆಂಚರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ, ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ. ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2, ಕುಮಾರ್ ಫನ್ ಅಂಡ್ ಶಾಪ್, ಹಿಂದ್ ಮಾತಾ ಸಿನಿಮಾ, ಡಾಕ್ಟರ್ ಅಂಬೇಡ್ಕರ್ ರೋಡ್, ದಾದರ್ ಈಸ್ಟ್, ಮುಂಬೈ. ಮೊಬೈಲ್ ನಂಬರ್ 9967966665 ಆರ್ 9900111888555.